ನಮಸ್ತೆ, ಅಗ್ರಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪ್ರತಿ ಒಂದು ಸಂದರ್ಭದಾಗ ನಾವು ಪ್ರತಿ ದಿನಾನು ಹೊಸ ಹೊಸ ರೈತರ ಪರಿಚಯ ಮಾಡ್ಕೊಡೋದು ನಮ್ಮ ಚಾನಲ್ ಉದ್ದೇಶ. ಜೊತೆಗೆ ಅವ್ರು ಯಾವ ತರ ಬೆಳಿತಾರ, ಅವರು ಆ ಬೆಳೆಯಿಂದ ಯಾವ ತರ ಖುಷಿ ಪಡ್ತಾರ, ಯಾವ ತರ ಖುಷಿಯಿಂದ ಅವರು ಆ ಖುಷಿ ನಿರ್ವಹಣೆ ಮಾಡ್ತಾರ. ಯಾಕಂದ್ರೆ ಇವತ್ತು ನಾವು ಹೊಲದಲ್ಲಿ ಏನೋ ಬೆಳಿತೀವಿ, ಎಲ್ಲೋ ಅಡ್ಡಾಡಿದ್ರ ಏನು ಬೆಳೆ ಬರ್ತಾ ಅದು ಸಾಧ್ಯ ಇಲ್ಲದ ಮಾತು. ಅಲ್ಲದೆ ಒಂದಾಗ ಇರ್ಬೇಕು, ಕಷ್ಟಪಡ್ಬೇಕು. ಕಷ್ಟಪಟ್ರೆ ಯಾವ ತರ ಬೆಳೆ ಸಿಗುತ್ತೆ ಅಂತ ನಮ್ಮ ರೈತರ ಹತ್ರ ಮಾತಾಡ್ಕೊಳ್ಳೋಣ. ಅವ್ರು ಏನು ಯಾವ ಬೆಳೆ ಬೆಳೆದ್ರೆ ಅವ್ರ ಜೊತೆಗೆ ಹೋಗೋಣ. ನಮಸ್ತೆ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ದು ಊರು? ನಮ್ಮ ಹೆಸರು ಬಸವರಾಜ ಅಂಬಿಗರ. ಊರ ಹೆಸರು ಬಂದು ಅನ್ಕೊಂತಿ ಅಂತ ಸರ್. ನಾವು ಮೆಕ್ಕೆಜೋಳ ಬೆಳೆ ಬೆಳೆದಿದ್ದೀವ್ರಿ, 8 ಎಕರೆ ಐತೆ. ಅದರಿಂದ ಈಗ ನಿಮ್ಮನ್ನ ಬರ ಮಾಡಕ ಹೇಳ್ರಿ. ಈಗ ನಿಮ್ಮ ಮೆಕ್ಕೆಜೋಳ ಬೆಳೆ ವಿಶೇಷತೆ ಏನೈತೆ? ಅಂದ್ರ ಇದು ತಳಿ ರೀ, 2 ಅಥವಾ 3 ತೆನೆಗಳು ಪ್ರತಿ ಒಂದು ಗಿಡದಾಗ ರೀ, ದಣ್ಣಾಗ ರೀ, ಎಲ್ಲಾ 2-3 ಅದಾವ ರೀ. 2-3 ಹ್ಞೂ, ನೀವು ಚೆಕ್ ಮಾಡ್ಕೋಬಹುದು ಸರ್. ಹಂಗಾಗಿ ಪ್ರತಿ ಒಂದು ದಣ್ಣೆ ಸತೆ 2-3 ಇಲ್ಲ ನೋಡ್ರಿ. ಏನೈತೆ ಅವ್ರು ಈಗ ಇಲ್ಲಿ ಈ ತೆನೆಗಳ ಈ ತರ ಬರ್ಬೇಕಂದ್ರೆ ಹಿಂದೆ ನಿಮ್ಮ ಶ್ರಮ ಇದ್ದೇ ಇರುತ್ತೆ? ಹೌದ್ರ, ಶ್ರಮ ಮೊದಲನೇ ಸ್ಥಾನ ಅದ್ರೆ ಶ್ರಮ ಪಡ್ಬೇಕ್ರಿ. ಶ್ರಮ ಮೊದಲನೇ ಸ್ಥಾನ, ಆಮೇಲೆ ನಮ್ ಮೇಂಟೆನೆನ್ಸ್ ರೀ. ಮೇಂಟೆನೆನ್ಸ್ ಅಂತರ ಈ ತರ ನಾವು ಯಾವ ತರ ಮೇಂಟೆನೆನ್ಸ್ ಮಾಡಿದ್ರೆ ಮೇಂಟೆ. ಈಗ ಬೀಜ ಬಿತ್ತುವಾಗ ಗೊಬ್ಬರ ಕೊಟ್ರಿ? ಬೀಜ ಬಿತ್ತುವಾಗ ಮುಂಚೆ ರೀ ಸರ್, ಫಸ್ಟ್ 2 ಸೆಟ್ಟ ನೇಗಿಲೆ ಹೊಡ್ಸಿದ್ವಿ. 2 ಸೆಟ್ಟ ನೆಗಲೆ ಹೊಡಿಸಿ ಆಮೇಲೆ ದಿಂಡಿ ಕೊಟ್ಟರಿಂದ ಹರಗಿದೀವಿ. ಹರಗಿದೀವಿ ಟ್ರಾಕ್ಟರ್ ಸಾಲ ಬಿಟ್ಟು ಸಾಲಾಗ 1 ಎಕರೆಗೆ 1 ಚೀಲ DAP ರೀ. ಆಮೇಲೆ ಬೀಜ ಹಾಕೊಂಡು ಒಣದ್ರಾಗ ನೀರ್ ಬಿಡ್ತೀವಿ ಸರ್. ಅಂದ್ರೆ ನೀವು ಹಸಿ ಇದ್ದಾಗ ಬೀಜ ಹಾಕಲ್ಲ, ಒಣದ್ರಾಗ ಒಣದ್ರಾಗ ಬೀಜ ಹಾಕೊಂಡು ನಾವು ಸಾಲಿನಾಗ ನೀರ್ ಬಿಡ್ತೀವಿ ಸರ್. ನೀರ್ ಬಿಟ್ಟು ಆಮೇಲೆ ಮತ್ತೆ 1-8 ದಿನಕ್ಕ ಒಂದ್ಸಲ ಮತ್ತೆ ಮಳೆ ನೀರ್ ಅಂತ ಹೇಳಿ ಬಿಡ್ತಾರೆ ಸರ್. ಓ, ನೀವು ಒಣ ನೆಲದಾಗ ಓಡ್ಬಿಟ್ಟು ಇಟ್ಟು ಆಮೇಲೆ ಮತ್ತೆ 1 ಎಕರೆಗೆ 1 ಚೀಲ DAP ಕೊಡ. ಅದಕ್ಕಿಂತ ಮುಂಚೆ ಏನೋ ನಿಮ್ಮ ಮನೆ ಅಂದ್ರೆ ಸಗಣಿ ಗೊಬ್ಬರ? ಸಗಣಿ ಗೊಬ್ಬರ ಮತ್ತೆ ಆಕಳ ಅದು ಹಸು ಅದುಗಳು ಇರ್ತಾವಲ್ರಿ ಮನೆಗಳಿಗೆ, ಅವ್ನ ತಂದ ಕಾಮನ್ ಹಾಕ್ತಿವ್ರಿ ಅವ್ನು. ಅದ್ ಎಷ್ಟ್ ಇರ್ತೈತಿ ನಮ್ಗ? ಆಮೇಲೆ ಸಗಣಿ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಅಷ್ಟು ಕಾಮನ್ ರೀ, ಮಾಮೂಲಿ ಹಾಕಿರ್ತೀವ್ರಿ. ಈಗ ಎಷ್ಟ್ ದಿನಕ್ಕೆ ಇದು ಮೊಳಕೆ ಕಾಣಬಹುದು ನಿಮ್ಗೆ? 1-8 ದಿನ ರೀ, 8 ದಿನ ಸಬ್ರಾಸ್ ಎಲ್ಲಾ ಮೊಳಕೆಯನ್ನು ನಮ್ಗ ಕಾಣತ್ರಿ. ಇದಕ್ಕೆ ಬರುವಂತ ರೋಗ ರೀ ಅಂದ್ರೆ ಸಣ್ಣದಾಗಿರ ರೋಗ ಅನ್ನಕ್ ಏನಲ್ರಿ, ಇದಕ್ಕೆ ಇರೋದು ಒಂದೇ ರೋಗ, ಸುಳಿ ಅಂತಾರ್ರಿ ನಮ್ ಕಡೆ ನಮ್ ಭಾಗದಾಗ. ಸುಳಿ ರೋಗಕ್ಕೆ ನಾವು ಕವರ್ ಗುಳಿಗೆ ಅಂತ ಹೇಳಿ, ಪಟ್ಯಾರ ಗುಳಿಗೆ ಅಂತ ಹೇಳಿ, ಸೈನಿಕ ಹುಳು ಬಾಧೆ, ಸುಳಿ ಬಾದ್ರೆ. ಅದರಿಂದ ಕವರ್ ಗುಳಿಗೆ ಆಮೇಲೆ ಪಟ್ಯಾರ ಗುಳಿಗೆ ಅಂತ ಬರ್ತಾವ್ರಿ. 2 ವಿಧವಾದ ಒಂದು ಗುಳಿಗಳು ನಾವು ಸುಳಿಯಾಗ ಹಾಕ್ಬಿಟ್ರೆ 2 ಸಲ ಮತ್ತೆ 2 ಸಲ ರೀ, ಒಂದು ಫೀಟ್ ಇದ್ದಾಗ ಹಾಕ್ತಾರೆ, ನೆಕ್ಸ್ಟ್ ಒಂದ್ ನಡಮಟ್ಟ ಇದ್ದಾಗ ಒಂದ್ಸಲ ಕೈ ಬಿಟ್ಬಿಡ್ರಿ. ಅದು ಬಿಟ್ರೆ ಮತ್ತೆ ಏನ ರೋಗ ಏನಲ್ಲ. ಈಗ ಅದು ಪಟೇರ ಔಷಧನ ನೀವು 1 ಎಕರೆಗೆ ಎಷ್ಟು ಪ್ಯಾಕೆಟ್ ಹಾಕ್ತಿ? 1 ಪ್ಯಾಕೆಟ್ ಹೋಗ ಸರ್, ಅಷ್ಟೇ ಎಕರೆ 1 ಪ್ಯಾಕೆಟ್ ಹೋಗೋದ್ರೆ ಅಂದ್ರೆ 1 ಪ್ಯಾಕೆಟ್ ಹಾಕಿದ್ರೆ ಕಂಟ್ರೋಲ್ ಆಗುತ್ತೆ, ಅಲ್ಲಿಂದ ನಿಮ್ಗೆ ರೋಗ ಇಲ್ಲ, ರೋಗ ಇಲ್ರಿ. ಈಗ ನಿಮ್ದು ಈಗ ರೋಗ ನಿರ್ವಹಣೆ ಆಯ್ತ್ರಿ. ಈಗ ನೀವು ಮೇಲ್ ಗೊಬ್ಬರ DAP ಕೊಟ್ರಿ, ಮತ್ ಬೀಜ ಗೊಬ್ಬರ DAP ಕೊಟ್ರಿ, ಮೇಲ್ ಗೊಬ್ಬರ ಏನ್ ಕೊಡ್ತೀರಿ? ಮೇಲ್ ಗೊಬ್ಬರ ಒಂದ್ ಎಕರೆಗೆ ರೀ 20-20-0-13 ರೀ. ಆಮೇಲೆ 1 ಯೂರಿಯಾ ರೀ, 2 ಫಸ್ಟ್ ಅದ ಸೆಕೆಂಡ್ ಟೈಮ್ 2 ಟೈಮ್ ಕೊಟ್ಟು ಆಮೇಲೆ ಹರಿಗೆ ಬಿಡ್ತೀವಿ ಸರ್. ಹರಿಗೆ ಬೋದಿ ಎರಿಸಿ 2 ಸಲ ಮತ್ತೆ ನೀರ್ ಬಿಟ್ಮೇಲೆ ಸುಲಂಗ್ ಬಂದ್ಮೇಲೆ ರೀ ಸರ್, ಸುಲಂಗ್ ಸ್ವಲ್ಪ ದನ ಕಾಣತಂದ್ಮೇಲೆ 3ನೇ ಸಲ ಹಾಕಿ ಕೈ ಬಿಡ್ತೀವಿ ಸರ್. 3ನೇ ಸಲ ಅಂದ್ರೆ ಮತ್ತೆ 10-26 ಪೊಟಾಶ್ ಯೂರಿಯಾ. ಅಂದ್ರೆ ಯೂರಿಯಾ ಮತ್ತೆ ಪೊಟ್ಯಾಶ್ ಕೊಡ್ತೀರಿ? ಈ ಪೊಟ್ಯಾಶ್ ಕೊಡೋದ್ರಿಂದ ಗಾಳ ಕಟ್ಟಿ ಆಗುತ್ತೆ? ಗಾಳ ಗಟ್ಟಿ, ತೂಕ ಜಾಸ್ತಿ ಬರ್ತಾರೆ, ಇಳುವರಿ ಜಾಸ್ತಿ ಬರ್ತಾರೆ, ತೂಕ ತೆನಿ ಪಿಂಡಾಗಿ ಬರ್ತಾರೆ, ಸುಳ್ಳು ಆಗೋದಿಲ್ಲ. ಅದೇ ಉದ್ದೇಶ ಪೊಟಾಸ್ ಹಾಕ್ತಿರಿ ನಾವು. ಪೊಟಾಶ್ ಎಕರೆಗ ಒಂದ್ 1.5 ಎಕರೆ 1 ಚೀಲ ಪೊಟಾಸ್ ಅಂತ ಹಾಕ್ತಾರೆ. ಎಷ್ಟು ಸಾರ ನೀರ್ ಕೊಡ್ಬೇಕಾಗುತ್ತೆ ಈ ಬೆಳೆ ಬರ್ಬೇಕಂದ್ರೆ? ಇದು ಭೂಮಿ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಈಗ ನಮ್ ಭೂಮಿ ಮಸರ ಆಗುತ್ತಲ್ರಿ, ಒಂದ್ 10 ಸಲ 11 ಸಲ ಹನ್ನೊಂದ್ಸಲ ಆಗುತ್ತೆ. ಆ ಕಡೆ ಒಳಗಡೆ ಹೋದಂಗಲ್ಲ, ಸ್ವಲ್ಪ ಕಪ್ಪು ಭೂಮಿ ಇತ್ತಂದ್ರ 8 ಸಲ 7 ಸಲ ಆತರ ಭೂಮಿ ಮೇಲೆ ಡಿಪೆಂಡ್ಸ್. ಬೀಜ ಊರ. ಹೌದೌದು. ಈಗ ಇವು ನಿಮಗೆ ಎಲ್ಲಾ ಇವು 8 ಎಕರೆ ಹೊಲದಾಗ ಎಲ್ಲಿ ನೋಡಿದ್ರು
ಒಂದು ಒಳ್ಳೆ ಹೈಟ್ ಹತ್ತಡಿ ಮ್ಯಾಲ ಐತಿ. ಜೊತೆಗೆ ಎರಡು ತಿನಿ ಮೂರ್ ತಿನಿ ನಾವ್ ನೋಡ್ತೀವಿ. ಈ ಮೂರ್ ತಿನಿ ಬರಾಕ ನಿಮ್ ಶ್ರಮ ಇದ್ದೇ ಇರ್ತಲ್ಲ. ಶ್ರಮ ಮೊದಲನೇ ಸ್ಥಾನ ರೀ, ಶ್ರಮ ಇರ್ಬೇಕ್ರಿ. ಶ್ರಮ ಮೊದ್ಲ ನಮ್ಗೆ ಇಂಟ್ರೆಸ್ಟ್ ಇರ್ಬೇಕ್ರಿ. ಸುಮ್ನೆ ಹೊಲ ಐತ ನೀರ್ ಐತ ಅಂತ ಅಲ್ಲ, ನಮಗ್ ಮೇನ್ ಇಂಟ್ರೆಸ್ಟ್ ಇರ್ಬೇಕ್ರಿ. ಇಂಟ್ರೆಸ್ಟ್ ನಿಂದ ಮಾಡಿದ್ರೆ ಮಾತ್ರ, ಶ್ರಮ ಪಟ್ರೆ ಮಾತ್ರ ಎರಡನ್ನು ಬರ್ತಾವ ಸರ್, ಮೂರನ್ನು ಬರ್ತಾವ. ನಾವು ಮತ್ತೆ ಹೊಲ ಬಿತ್ತಿದ್ವಿ ಎಂಟು ದಿನ ಅಲ್ಲಿ ಹೋದಿವಿ ಇಂಥದ್ದೇ ಇಲ್ಲಿ ಬಂದ್ವಿ ಅಂದ್ರ ಆಗ್ಲಾರ್ದು ಸರ್. ಏನ್ ಗೊಬ್ಬರ ಹಾಕಿದ್ರೆ ಆಗಲ್ಲ, ಏನ್ ನೀರ್ ಕಟ್ಟಿದ್ರೆ ಆಗಲ್ಲ ಸರ್. ಇದು ಮೇನ್ ನಾವು ಇಟ್ಕೋಬೇಕಾಯ್ತ ಶ್ರಮ ಇಂಟ್ರೆಸ್ಟ್. ಈ ಶ್ರಮ ಅನ್ನೋದೇನ ಇಲ್ಲ, ಕಳೆ ಕಳೆ ಮತ್ತೆ ಕಳೆ ಅಂದ್ರೆ ಬಹಳ ಬರೋದಿಲ್ಲ. ನಾವ್ ಅಂದ್ರೆ ಕಳೆ ನಾಶಕ ಸಿಂಪಡಿಸ್ತೇವ್ರಿ ಲೈಟ್ ಆಗಿ. ಎತ್ತು ಪತ್ತ ಸ್ವಲ್ಪ ಇರೋ ಟೈಟ್ ಅಲ್ರಿ ಈಗಿನ ಕಾಲದಾಗ, ಹಂಗಾಗಿ ಕಳೆನಾಶಕ ಮಾಡ್ತೀರಿ. ಕಳೆ ನಿರ್ವಹಣೆಗೆ ಮತ್ತೆ ಅಷ್ಟೇ ಕಳೆನಾಶಕ ಸಿಂಪಡಿಸಿರ ಮುಗಿಸ್ತಾರ. ಅದ್ರದ್ದು ಏನು ಒಂದ್ ಕಡ್ಡಿ ನೋಡ್ಕೊಂಡು ಒಂದ್ ಕಡ್ಡಿ ನಿಮ್ಗೆ ಎಲ್ಲಿ ನೋಡ್ತೇವೆ ಅಂದ್ರೆ ಸಿಗಲ್ಲ ಸರ್. ಈಗ ಇದು ಸಾಲಿನ ಸಾಲು ಗಿಡದ ಗಿಡಕ್ಕೆ ಏನ್ ಮಾಡ್ತೀರಿ? ಬೀಜದ ಸಾಲಿನ ಸಾಲ ಎಷ್ಟು? ಒಂದ ಗೇಣ್ ಸರ್, ಗೇಣ್ ಒಂದ್ ಗೇಣ್ ಒಂದ್ ಬೀಜ ನಂತರ ಒಂದ್ ಗೇಣ್ ಒಂದ್ ಗೇಣ್ ಒಂದ್ ಆರ್ ಇಂಚ್ ಆರ್ ಇಂಚ್. ಇದು ಇದರ ಸಾಲಿನ ಸಾಲ ಸಾಲಿನ ಸಾಲ್ ಫೀಟ್ ಇರುತ್ತೆ ಸರ್. ಒಂದ್ ಒಂದ್ ಒಂದೂವರೆ ಫೀಟ್ ಒಂದೂವರೆ ಫೀಟ್ ರೀ. ಹದಿನೆಂಟು ಇಂಚ್ ಸಾಲಿನ ಸಾಲ್ ರೀ. ಹೌದ್ ಸರ್. ಇದು ನಿಮ್ಗೆ ಅಡವು ಐತಿ, ನಮ್ಗೆ ಅಡವು ಇದ್ರೆ ಎರಡು ಮೂರು ತಿನಿ ಕಾಣ್ತೈತೆ. ಎಲ್ಲ ಸರ್ ನಾವು ಮತ್ತೆ ಇಷ್ಟ ಆಗ್ತೀವಿ ಸರ್. ಒಂದೊಂದು ಭಾಗ ಒಂದೊಂದು ತರ ಬೆಳಿತೇವೆ ಸರ್. ಸವಳೆ ತಾಕತ್ ಹೊಲ್ ತಾಕತ್ ಅಂತಾರೆ ನಮ್ಗೆ. ಏನಪ್ಪಾ ಅಂದ್ರ ತಾಕತ್ ಮಾಡದ ನಿಮ್ಗೆ ಇದ್ರ ಗುಟ್ಟ ಗುಟ್ರೆ. ಈಗ ನಿಮ್ಗೆ ಎಕರೆಗ ಎಷ್ಟು ಇಳುವರಿ ಬರ್ಬೋದು? ನಾವು ಅಲ್ಲೇ ತೆಗ್ದೇವೆ ಸರ್, 38 ರಿಂದ 40 ಕ್ವಿಂಟಲ್ ಸರ್. ಮೆಕ್ಕೆಜೋಳ ಪೀಕ್ ಮಾಡದ ಮೂರ್ ವರ್ಷದಿಂದ ಮೂರನೇ ಸಲ ಮಾಡಿದ್ರೆ. ಮೂರ್ ವರ್ಷದಿಂದ ಎರಡು ವರ್ಷ ಅತಿ ಹೆಚ್ಚು ಮಳೆ ಆಯ್ತು. ಆ ಮಳೆಗೆ ಸಕ್ಸಸ್ ಆದ್ರೆ ಈ ವರ್ಷ ಬರಗಾಲ, ಅದೇ ಬೆಳೆ ಬರ್ತಂತ ಹೆಂಗ್ ನಿರೀಕ್ಷೆ ಇಟ್ಕೊಂಡ್ರಿ ಸರ್? ನಮಗೆ ಮತ್ತೆ ಬ್ಯಾಸಿಗೆ ಟೈಮ್ನಾಗ ಮಾಡ್ತೀವಲ್ರ, ನಿರೀಕ್ಷೆ ಐತೆ ಸರ್. ನಮ್ ನಿರೀಕ್ಷೆ ನಿರೀಕ್ಷೆ ಐತೆ, ನಿರೀಕ್ಷೆ ಬೆಳೆ ನೋಡಿದ್ರ ನಿರೀಕ್ಷೆ ಐತೆ ನೋಡ್ ಸರ್. ನಿಮ್ಗೆ ಕಾಣುತ್ತಲ್ಲ ನಿರೀಕ್ಷೆ ಒಂದಂದ್ರ ಎರಡ್ ಸರ್, ಎಲ್ಲ ಒಂದೊಂದು ಮಳ ಅದಾವ್ರಿ ಒಂದೊಂದ್ ನೋಡ್ ಸರ್. ಒಂದೊಂದ್ ತೆನೆಗಳ ನೋಡ್ರಿ, ಒಂದ್ ಮಳೆ ಐತಿನಿ. ಹೌದ್ ಸರ್, ಹೌದ್ ಸರ್. ಇದು ಮತ್ ಇದ್ರ ಮ್ಯಾಗ ಎಲ್ಲಿ ಬಂತಂದ್ರ ಒಳ್ಳೆ ಬೆಳೆ ಐತೆ ಬೆಳೆ ಐತೆ ಅಂತ ಅನ್ಸುತ್ತೆ. ಅದ ತಾಕತ್ ಇದ್ದಕ್ಕೆ ಹಂಗ್ ಬರ್ತ ಸರ್. ಅದಿಲ್ಲ ಅಂದ್ರ ಹಂಗಾಗಿ ನೀವು 35-40 ಕ್ವಿಂಟಲ್ ಸರ್. ಈಗ ಈ 35-40 ಕ್ವಿಂಟಲ್ ಕಟಾವ್ ಹೆಂಗ್ ಮಾಡ್ತೀರಿ? ಸರ ಈಗ ಮಿಷನ್ ಬಂದ ಸರ್, ನಾವು ಮಿಷನ್ ಗೀಷನ್ ಏನ್ ಹಿಡಿದಲ್ ಸರ್. ಯಾಕಂದ್ರೆ ನಮ್ಗೆ ದನಗಳ ಸರ್, ಅದ ರೌದಿ ಬೇಕಾಗುತ್ತೆ. ಆಮೇಲೆ ಲಂಡ್ಕಿ ಬರುತ್ತೆ ಸರ್, ನಾವು ಲೇಬರ್ ಕಟಿಂಗ್ ಮಾಡಿಸೋದ್ರಿಂದ ಲಂಡ್ಕಿ ಕ್ವಿಂಟಲ್ ಲೆಕ್ಕಕ್ಕ ತೂಕಕ್ಕ ಮಾರಿಬಿಡುತ್ತೆ ಸರ್. ಓ ಲಂಡ್ಕಿ ಲಂಡ್ಕಿನ ಸರ್, ಲಂಡ್ಕಿನ ತಗೊಂತಾರೆ ಸರ್. ಈ ಫ್ಯಾಕ್ಟರ್ ಇಟ್ಟಂಗಿಟ್ ಬಟ್ಟೆ ಅವೆಲ್ಲ ತಗೊಂತಾರೆ ಸರ್. ಯಾರು ಬರ್ತಾರೆ? ಇಟ್ಟಂಗಿ ಬಟ್ಟೆ ಬಟ್ಟೆ ಬರ್ತಾರ್ರಿ. ಮತ್ತೆ ಅಲ್ಲಿ ಇದ ಯಾವ್ದಕ್ಕ ಫ್ಯಾಕ್ಟ್ರಿ ಹೋಗುತ್ತೆ, ಕರೆಂಟ್ ಫ್ಯಾಕ್ಟ್ರಿ ಸರ್. ಬೀಜ ಹಾಕಿದ ಖರ್ಚು ನಿಮ್ ಲಂಡಿಕೆ ತೆಗೆದ್ಬಿಡುತ್ತೆ ಒಟ್ಟು. ಒಂದ್ ಟಾಟಾ ಎಸಿ ನೋಡಿದ್ರೆ ಒಂದ್ 3,000-3,500 ಹಂಗ ಸಿಗುತ್ತೆ. ಟಾಟಾ ಎಸಿ ಎಷ್ಟು ಲಂಡಿಕೆ ಕೊಡ್ಬೋದು ನೀವು ಅಂದ್ರ ಒಂದ್ 3-4 ಲೋಡ್ ಆಗುತ್ತೆ ಸರ್. 4 ಲೋಡ್ ಲಂಡಿಕೆ ಒಂದ್ 10,000 ರೂಪಾಯಿ ಸಿಗುತ್ತೆ ನಮ್ಗೆ ಅದ್ರ ಲಂಡಿಕೆಗ. ಬಟ್ ನಿಮ್ದು ಬಿಸಿದ ಖರ್ಚು ಕಡಿಮೆ ಸರ್. ರೌದಿ ನಾವು ಬೇಕಾದ್ರೆ ಗಳೆದಾರ ಕೊಟ್ಕಂತೀವಿ ಸರ್. ನಾವು ಸ್ವಲ್ಪ ಇಟ್ಕಂತೀವಿ ನಮ್ಮ ರೌದಿನ ಇದ್ರ ಬರಂತ ಪುಚ್ಚ ನಮ್ಗ ಎತ್ನೇರ್ ಕೊಟ್ಟ ಎತ್ನೇರ್ ಕೊಟ್ರ ನಮ್ಗ ಗಳೆ. ನೀವು ಕುರಿ ಸಾಕೇಂತ್ರಿ? ನಮ್ಗ ಕುರಿ ಆಕಳ ಹಸುಗಳು ಅದಾವ್ರಿ. ಹಂಗಾಗಿ ನಾವು ಸ್ವಲ್ಪ ಇಟ್ಕಂತೀವಿ ಸರ್. ಇಟ್ಕೊಂಡ ನಾವು ಲೇಬರ್ ಕಟಿಂಗ್ ಮಾಡಿಸ್ತೀವಿ, ನಮ್ಗೆ ಅದೇ ಇಂಟ್ರೆಸ್ಟ್. ನಮ್ಗೆ ಅದ ಮಿಷನ್ ಅಂದ್ರೆ ಸ್ವಲ್ಪ ನಮ್ಗೆ ಆಸಕ್ತಿ ಕಮ್ಮಿ ರೀ ಸರ್. ಅಂದ್ರೆ ನಿಮ್ಗೆ ಆಗುತ್ತೆ ಸಾವಕಾಶ ನೀಟ್ ಆಗಿ. ನೀವು ಒಮ್ಮೆಲೆ 8 ಎಕರೆನು ಮೂರಿದ್ರ ಸುಮಾರು 500-600 ಪ್ಯಾಕೆಟ್ ಆಗ್ಬಿಡ್ತಾವ ಸರ್. ಈಗ ಅವಾಗ ನಿಮ್ಗೆ ಎಳೆದು ಮುಚ್ಚಿದ್ರೆ ಮತ್ತೆ ನಾವು ಮಾಡ್ಲೇಬೇಕ್ರಿ. ಮತ್ತೆ ಸ್ವಲ್ಪ ಮಾಡ್ಕೊಂಡು 2 ಎಕರೆ ಅಂತ ಸರ್, 2 ಎಕರೆ ಕಟ್ ಆದ್ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮಾರ್ಕೆಟ್ ಕಳ್ಸಿದ್ಮೇಲೆ ಸರ್ ಮತ್ತೆ ನೆಕ್ಸ್ಟ್ ಬಿತ್ತುವಾಗ 2 ಎಕರೆ ಮಾಡ್ಕೊಂಡು ಸರ್. ಹಿಂಗಾಗಿ ನೀವು 2 ಎಕರೆ ಬಂದ್ ಕೂಡ ಅದ್ ಕಟಾವ್ ಮಾಡ್ತೀರಿ, ಮಾಡ್ಕೊಂಡ ಮಾರ್ಕೆಟ್ ಕಳಿಸ್ತೀರಿ ಮತ್ತೆ ಎರಡನೇ ನೀವು ನಮ್ಗೆ ಏಳನೇ ಕೂಡ ಮಾಡ್ಸ್ಕೊಂಡ್ ಮೇಂಟೈನ್ ಮಾಡ್ಕೊಂಡ್ ಮಾಡ್ತೀರಿ ಸರ್. ಈಗ ಒಂದು 35-40 ಬೇಡ್ರಿ, ಸರಾಸರಿ ನಾವು 30 ಇಡ್ಕೊಂಡ್ರೆ 30 ಇಡ್ಕೊಂಡ್ಬಿಡ್ರಿ ಸರ್. 30 ಇಡ್ಕೊಂಡ್ರಿ ರೇಟ್ ಏನ್ ರೈತ್ರಿ? ಈಗ ರೇಟ್ 2,300 2,700 ಪಕ್ಕ ರೇಟ್ರಿ. 2,300-700 ಐತಂತ ಫಿಕ್ಸ್ ನಾವು ಅಲ್ಲೇ ಕೊಟ್ಟಿವಿ ಮನೆ ಮನೆ ಕೊಟ್ಟು ಸರ್.
ಈಗ ಒಂದು ಎಕರೆಗೆ ಒಂದು 60,000 ಮೆಕ್ಕೆಜೋಳದ ಇದಾಗತ್ರಿ, ಅದೊಂದು 3,000 ನಂಡಿಕಿದಾಗತ್ತ, ಮತ್ತೆ ಎತ್ತಿಗೆ ಸಿಗುತ್ತೆ. ನೀವು ಎಕರೆಗೆ 40,000 ನೀವು ಬೆಳೆ ತೆಗಿತೀರಿ. ಬೆಳೆ ತೆಗಿಬೋದು. ಈಗ ಎಷ್ಟೋ ಜನ ಹೇಳ್ತಾರ, ಏ ನಾನು ಹಾಕಿ ನೀನ್ ಹಾಕಿ ಅಂತಾರ, ಎಕರೆಗೆ 10 ಕ್ವಿಂಟಲ್ 15 ಕ್ವಿಂಟಲ್ ತೆಗಿ. ಅವ್ರಿಗೆ ನಿಮ್ಗೆ ಏನ್ ಡಿಫ್ರೆನ್ಸ್? 10 ಕ್ವಿಂಟಲ್ ತೆಗೀನಿ ಅಂತಾರ ಸರ್, ಅಂತಿರ್ತಾರ, 20 ಕ್ವಿಂಟಲ್ ತೆಗೀನಿ ಅಂತಾರ. ಆದ್ರೆ ನೀವು ಎಕರೆಕ ನಾವು ಅದನ್ನ ತಿಳಿಯೋ ನಾವು ಮಿನಿಮಮ್ 30 ಮೇಲೆ ಬಂದ್ರೆ ನಮ್ಗೆ ಖುಷಿ ರೀ. ನಾವು ಮಾಡಿಸ ಕಷ್ಟಕ್ಕ ನಮ್ಮ ಇಳುವರಿಗೆ ನಮಗ್ ಮ್ಯಾಚ್ ಆಗತ್ತೆ. ನಾವು ಆ ತರ ಬರಲ್ಲ ಅಂದ್ರೆ ಮಾಡಲ್ಲ ಸರ್. ನಾವು ಆ ತರ ಬರ್ಲೇಬೇಕು. ನಾವು ಬರ್ಲೇಬೇಕ್ರಿ, ಇಲ್ಲಾಂದ್ರೆ ಕಾಂಪ್ರಮೈಸ್ ಆಗಲ್ರಿ ಅದ್ರಲ್ಲಿ. ಹೊಂದಾಣಿಕೆ ಸರ್, ನಾವು ಮಾಡೋದೇ 100% ಎಫೆಕ್ಟ್ ಆಗಿ ಮಾಡಿ ಸರ್. ಅದ್ಯಾಕ್ರಿ 10 ಚೀಲ 15 ಚೀಲ 20 ಚೀಲ ಯಾಕೆ ಬೆಳಿತೇವಕ್ಕೆ? ನಾವು ಮಾಡಂಗ್ರೆ ಫುಲ್ ಎಫೆಕ್ಟ್ ಹಾಕ್ಬೇಕು, ಫುಲ್ ಮಾಡ್ಬೇಕು, ಫುಲ್ ಇಂಟ್ರೆಸ್ಟ್ ಇಡ್ಬೇಕು. ಈ 3 ವರ್ಷದಿಂದ ಹಿಂಗ ಬೇಕಾದ್ರೆ ಕೇಳಾರ ಎಲ್ಲಾನ ಇದೇ ತರ ಬೆಳೆಸಿ ಇದೇ ತರನ ಬೆಳಿತೀರಿ. ಸ್ನೇಹಿತರೆ, ಎಕರೆ 35-40 ಕ್ವಿಂಟಲ್ ಇದು ಅಸಾಮಾನ್ಯ ಅಂತಂದ್ರೂ ಸಾಮಾನ್ಯ ಅವ್ರಿಗೆ ಏನಿದ್ರು 3 ವರ್ಷದಿಂದ ನಾನು ಯಾವ್ದೇ ಅದಕ್ಕೆ ಹೊಂದಾಣಿಕೆ ಆಗಲ್ಲ, ನಾ ಯಾವ್ದೇ ಕಾಂಪ್ರಮೈಸ್ ಆಗಲ್ಲ. ನಮ್ದು ಏನಿದ್ರು ದುಡಿತೀವಿ, ಬೆಳಿತೀವಿ, ಬೆಳೆ ತೋರಿಸ್ತೀವಿ ಅಂತ ಹೇಳ್ತಾರ. ಈ ನಮ್ಮ ಅನ್ಕೊಂಡ ರೈತರ ಎಕರೆಗೆ 35 ಕ್ವಿಂಟಲ್ ಬೆಳೆದಂತ ರೈತರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಅವ್ರು ಏನು ನಿರ್ವಹಣೆ ಮಾಡಿದ್ರು ಹೇಳಿದ್ರು. ಅವ್ರು ಏನಂದ್ರೆ ಬಿತ್ತೀವಿ, ನೀರ್ ಕಟ್ತೀವಿ, ಅದಕ್ಕೆ ಬರುವಾಗ ಪಟೇರ ಗೊಬ್ಬರ ಗುಳಿಗೆ ಹಾಕಿಸ್ತೀವಿ. ಮೂಲ ಗೊಬ್ಬರ ಒಮ್ಮೆ ಕಂಡಿರ್ತೀವಿ, ಮೇಲ್ ಗೊಬ್ಬರ 2 ಸಲ ಹಾಕ್ತೀವಿ. ಈ ತರ ನಾವು ಮಾಡ್ಕೊಂಡು ಹೋದ್ರೆ ನಮ್ಗೆ ಅದ್ಯಾಕೆ ಬರೋಗಿಲ್ಲ, ನಾವ್ಯಾಕೆ ಅದಕ್ಕೆ ಹೊಂದಾಣಿಕೆ ಆಗ್ಬೇಕು ಅಂತ ಹೇಳ್ತಾರ. ಅವ್ರ ಈ ಬೆಳೆ ನಿಮ್ಗೆ ಇಷ್ಟ ಆದ್ರೆ, ಅವ್ರ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.